ದೇವರ ಕೋಣೆಯಲ್ಲಿ ಈ ಬಣ್ಣದ ಬಟ್ಟೆಯ ಮೇಲೆ ದೇವರ ವಿಗ್ರಹವನ್ನು ಇಡಲೇಬಾರದು ದೇವರ ಕೋಣೆಯಲ್ಲಿ ನಾವು ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದರದ್ದೇ ಆದ ನಿಯಮಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯ ದೇವರ ಕೋಣೆಯಲ್ಲಿ ನಾವು ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗೊತ್ತಾ ದೇವರ ಕೋಣೆಯಲ್ಲಿ ನೀವು ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ ಹಿಂದೂ ಧರ್ಮದಲ್ಲಿ ದೇವರ ಕೋಣೆ ಮತ್ತು ದೇವರ ಪೂಜೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಹೇಳಲಾಗಿದೆ ಎಂತಹುದ್ದೇ ನಾಸ್ತಿಕನಾದರೂ ಅವನ ಮನಸ್ಸಿನಲ್ಲಿ ಯಾವುದೇ ಮೂಲೆಯಲ್ಲಾದರೂ ದೇವರ ಬಗ್ಗೆ ಕಿಂಚಿತ್ತಾದರೂ ನಂಬಿಕೆ ಇದ್ದೇ ಇರುತ್ತದೆ ಧಾವಂತದ ಬದುಕಿನಲ್ಲಿ ನಮಗೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಈ ಕಾರಣಕ್ಕಾಗಿ ಹೆಚ್ಚಿನವರು ಮನೆಯಲ್ಲೇ ದೇವರ ಕೋಣೆಯನ್ನು ಸ್ಥಾಪಿಸಿ ಅಲ್ಲಿಯೇ ಪೂಜೆಯನ್ನು ಮಾಡುವ ಮೂಲಕ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಅನೇಕ ಮನೆಗಳಲ್ಲಿ ದೇವಾಲಯಗಳನ್ನು ಅತಿ ಸುಂದರವಾಗಿ ನಿರ್ಮಿಸಲಾಗುತ್ತದೆ ಅದರಂತೆ ದೇವರು ಮತ್ತು ದೇವತೆಗಳ ಕೆತ್ತಿಗೆ ಸುಂದರವಾದ ವಿಗ್ರಹವನ್ನು ಅಲಂಕರಿಸಲಾಗುತ್ತದೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಿಚಾರವೆಂದರೆ ದೇವರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಡುವಾಗ ಪಾಲಿಸಬೇಕಾದ ನಿಯಮಗಳಾಗಿವೆ ಪೂಜೆ ಕೋಣೆಯಲ್ಲಿ ಅಥವಾ ದೇವರ ವಿಗ್ರಹಗಳ ವಿಚಾರದಲ್ಲಿ ನಾವು ಮಾಡುವ ಕೆಲವೊಂದು ತಪ್ಪುಗಳು ನಮಗೆ ದೋಷವನ್ನು ತರುತ್ತದೆ ಮನೆಯ ದೇವರ ಕೋಣೆಯಲ್ಲಿ ದೇವಾನುದೇವತೆಗಳಿಗೆ ಸ್ಥಾನ ನೀಡುವ ಮೊದಲು ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ದಿಕ್ಕಿನಲ್ಲಿ ದೇವರ ವಿಗ್ರಹ ಇಡದಿರಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಎಂದಿಗೂ ಸ್ಥಾಪಿಸಬಾರದು ಈ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನು ಸ್ಥಾಪಿಸುವುದು ಅಶುಭವೆನ್ನುವ ನಂಬಿಕೆಯಿದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನು ಸ್ಥಾಪಿಸುವುದರಿಂದ ವಾಸ್ತು ದೋಷದಿಂದ ಇನ್ನೂ ಹಲವಾರು ಕೌಟುಂಬಿಕ ಸಮಸ್ಯೆಗಳು ಉದ್ಭವವಾಗುತ್ತದೆ ಕೆಂಪು ಬಣ್ಣದ ಬಟ್ಟೆ ದೇವರ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಕೂಡ ಮನೆಯ ಉತ್ತರ ದಿಕ್ಕಿಗೆ ದೇವಾನುದೇವತೆಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಿದ್ದರೆ ವಿಗ್ರಹದ ಕೆಳಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ದೇವರ ವಿಗ್ರಹವನ್ನು ಇಡಬೇಡಿ ಇದು ನಿಮಗೆ ಅಶುಭ ಫಲವನ್ನು ನೀಡುತ್ತದೆ ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅನೇಕ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಒಟ್ಟಿಗೆ ಸ್ಥಾಪಿಸುವುದು ಅಶುಭವೆಂದು ಹೇಳಲಾಗುತ್ತದೆ ದೇವರ ಕೋಣೆಯಲ್ಲಿ ಒಂದು ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಇಡಬಾರದು ದೇವರ ಕೋಣೆಯಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಇಡುವಾಗ ಕಾಳಜಿ ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯ ದೇವರ ಕೋಣೆಯ ವಾಸ್ತು ಹೇಗಿರಬೇಕು ದೇವರ ಕೋಣೆಯ ವಾಸ್ತು ಹೇಗಿರಬೇಕು ದೇವಾನುದೇವತೆಗಳ ಮೂರ್ತಿಯನ್ನು ಮನೆಯ ಪಶ್ಚಿಮ ದಿಕ್ಕಿಗೆ ಇಟ್ಟರೆ ದೇವರ ಆಶೀರ್ವಾದ ನಿಮಗೆ ದಕ್ಕುವುದಿಲ್ಲ ಈ ದಿಕ್ಕಿನಲ್ಲಿ ಇಟ್ಟಿರುವ ದೇವರ ವಿಗ್ರಹಗಳಿಗೆ ಅಥವಾ ಮೂರ್ತಿಗೆ ಎಷ್ಟೇ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಿದರೂ ಆ ಪೂಜೆಯ ಫಲ ಪ್ರಾಪ್ತವಾಗುವುದಿಲ್ಲ ನಿಮಗೆ ಪೂಜೆಯ ಫಲ ದೊರೆಯಬೇಕಾದರೆ ಸರಿಯಾದ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನು ಸ್ಥಾಪಿಸಿ ಅದನ್ನು ಪೂಜಿಸಬೇಕು ದೇವರ ವಿಗ್ರಹದ ಕೆಳಗೆ ಈ ಬಣ್ಣದ ಬಟ್ಟೆಯನ್ನು ಹಾಕಿ ದೇವತೆಗಳ ವಿಗ್ರಹಗಳನ್ನು ಸ್ಥಾಪಿಸಲು ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ದೇವರ ವಿಗ್ರಹವನ್ನು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುನ್ನ ವಿಗ್ರಹದ ಕೆಳಗೆ ಹಸಿರು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ದೇವರ ವಿಗ್ರಹವನ್ನು ಇಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಾಲಿಗ್ರಾಮದ ಪ್ರತಿಷ್ಠಾಪನೆ ಮನೆಯ ದೇವರ ಕೋಣೆಯೊಳಗೆ ಸಾಲಿಗ್ರಾಮದ ವಿಗ್ರಹವನ್ನು ಇಡುವ ಬದಲು ಅದನ್ನು ಯಾವಾಗಲೂ ತುಳಸಿ ಕೊಂಡದಲ್ಲಿ ಪ್ರತಿಷ್ಠಾಪಿಸಬೇಕು ತುಳಸಿಯೊಂದಿಗೆ ಸಾಲಿಗ್ರಾಮ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದೇವರ ಕೋಣೆಯಲ್ಲಿ ಗಣಪತಿ ವಿಗ್ರಹ ಮನೆಯ ದೇವರ ಕೋಣೆಯಲ್ಲಿ ಗಣಪತಿ ಬಪ್ಪನ ಮೂರು ವಿಗ್ರಹವನ್ನು ಒಟ್ಟಿಗೆ ಇಡಬಾರದು ಹೀಗೆ ಮಾಡುವವರ ಕೆಲಸದಲ್ಲಿ ಅನಾವಶ್ಯಕ ಅಡೆತಡೆಗಳು ಬರುತ್ತವೆ ಈ ಕಾರಣಕ್ಕಾಗಿ ಮನೆಯ ದೇವರ ಕೋಣೆಯಲ್ಲಿ ಗಣಪತಿಯ ಕೇವಲ ಒಂದು ವಿಗ್ರಹವನ್ನು ಮಾತ್ರ ಇಡಿ ಮನೆಯ ಈಶಾನ್ಯ ದಿಕ್ಕನ್ನು ದೇವರ ಕೋಣೆಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳು ಪೂಜೆಗೆ ಶುಭವಲ್ಲ ಆದ್ದರಿಂದ ಈ ದಿಕ್ಕುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು